ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾವು ಜನವರಿ 7, 8 ಮತ್ತು 9 2019 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ನನ್ನ ಹಿಂದಿನ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿನ ಪ್ರಶ್ನೆಗಳಿಗೆ ಅತಿ ಹೆಚ್ಚು ಉತ್ತರಗಳನ್ನು ನೀಡಿದವರು, ಅಲ್ಲಿ 13 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅಸ್ಲಂ ಟಕಲ್ಕಿ ಎನ್ನುವರು 13 ಪ್ರಶ್ನೆಗಳಿಗೆ 12 ಉತ್ತರಗಳನ್ನು ನೀಡಿದ್ದಾರೆ. ಸತೀಶ್ ಶಿರುಗುಪ್ಪಿಯವರು 8 ಉತ್ತರಗಳನ್ನು ಹಾಗೂ ಅನಿಲ್ ಅಣ್ಣಿಗೇರಿಯವರು 3 ಉತ್ತರಗಳನ್ನು ನೀಡಿದ್ದಾರೆ. ಒಂದು ನೆನಪಿರಲಿ, ಈ ಪ್ರಶ್ನೆಗಳಿಗೆ ಆಪ್ಷನ್ಸ್ ಇದ್ದಿದ್ದಿಲ್ಲ. ಆದ ಕಾರಣ ಇಷ್ಟು ಅಂಕಗಳನ್ನು ತೆಗೆದುಕೊಳ್ಳುವುದು ಅತಿ ಕಠಿಣ. ಇವರ ಈ ಶ್ರಮಕ್ಕೆ ಒಂದು ಗ್ರೇಟ್ ಅಪ್ಲಾಸ್ ಇರಲಿ. ಈ ರೀತಿಯಾಗಿ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಹೆಸರು ಬರಬೇಕಾದರೆ ಈ ವಿಡಿಯೋದಲ್ಲಿ ಕೇಳಲಾಗುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಲು ಸಹಕರಿಸಿ ಹಾಗೂ ಪ್ರಾಮಾಣಿಕವಾಗಿ ನಿಮ್ಮ ಉತ್ತರವನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಮೂದಿಸಿ. ಅತಿ ಹೆಚ್ಚು ಉತ್ತರ ಬಂದ ಉತ್ತರ ಕೊಡುವ ಅಭ್ಯರ್ಥಿಗಳಿಗೆ ಅಥವಾ ಸ್ಪರ್ಧಾರ್ಥಿಗಳಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಅವರ ಹೆಸರನ್ನು ಹೀಗೆ ನಮೂದಿಸುತ್ತೇನೆ. ಹಾಗಾದರೆ ಇಂದಿನ ಪ್ರಶ್ನೆಗಳನ್ನು ನೋಡೋಣ, ಬನ್ನಿ. ಮಹಾಲೇಖಪಾಲರ ವರದಿಯ ಪ್ರಕಾರ ದೂರ ಸಂಪರ್ಕ ಸೇವಾ ಕಂಪನಿಗಳಿಗೆ 2015 ತರಾಂಗಾಂತರ ಹಂಚಿಕೆ ಮಾಡುವಾಗ ಆಗಿರುವ ಲೋಪ ಮತ್ತು ನಿರ್ಲಕ್ಷ್ಯದಿಂದ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 8 ಕೋಟಿ ರೂಪಾಯಿ ನಷ್ಟವಾಗಿದೆ. ಉತ್ತರ 560 ಕೋಟಿ ರೂಪಾಯಿನಷ್ಟು. ಮೊದಲು ಬಂದವರಿಗೆ ಆದ್ಯತೆ ನೀತಿಯ ಅನುಸಾರ ತರಂಗಾಂತರ ಹಂಚಿಕೆ ಮಾಡುವುದನ್ನು ಸುಪ್ರೀಂ ಕೋರ್ಟ್ ನಿಷೇಧಿಸಿತ್ತು. ಹಂಚಿಕೆ ಪ್ರಕ್ರಿಯೆ ರೂಪಿಸಲು 2012 ದೂರ ಸಂಪರ್ಕ ಇಲಾಖೆಯ ಸಮಿತಿಯೊಂದನ್ನು ರಚಿಸಿತ್ತು. ಹರಾಜಿನ ಮೂಲಕ ತರಂಗಾಂತರ ಹಂಚಿಕೆ ಮಾಡುವಂತೆ ಸಮಿತಿ ಶಿಫಾರಸು ಮಾಡಿತ್ತು. ಇದನ್ನು ಪಾಲಿಸದೆ ಇರುವುದರಿಂದ ನಷ್ಟವಾಗಿದೆ ಎಂದು ಈ ವರದಿಯಲ್ಲಿ ವಿವರಿಸಲಾಗಿದೆ. ಪ್ರಸ್ತುತ ಮಹಾಲೇಖಪಾಲರು ರಾಜೀವ್ ಮೆಹರ್ಷಿ. ನೇಮಕ ಮಹಾಲೇಖಪಾಲ ಅಥವಾ CAG ಅಂದರೆ ಕಂಟ್ರೋಲ್ ಆಡಿಟರ್ ಜನರಲ್ ಆಗುವವರ ಹೆಸರನ್ನು ಸೂಚಿಸುವವರು ಪ್ರಧಾನಿ ಮಂತ್ರಿಗಳಾದರೆ ಹಾಗೂ ಅವರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. CAG ಅವರ ಅಧಿಕಾರಾವಧಿ 6 ವರ್ಷ ಅಥವಾ ಆ ವ್ಯಕ್ತಿಗೆ 65 ವರ್ಷ ಪೂರ್ಣಗೊಳ್ಳುವವರೆಗೂ ಅಧಿಕಾರದಲ್ಲಿರುತ್ತಾರೆ. ಕಾಂಗುರು ನಾಡಿನಲ್ಲಿ ಅಥವಾ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಸರಣಿ ಗೆದ್ದ ಏಷ್ಯಾದ ಮೊದಲ ದೇಶ ಯಾವುದು? ಉತ್ತರ ಭಾರತ. ಕಳೆದ 71 ವರ್ಷಗಳಲ್ಲಿ ಒಮ್ಮೆಯೂ ಆಸಿಸ್ ವಿರುದ್ಧ ನಡೆದ ಟೆಸ್ಟ್ ಸರಣಿಯಲ್ಲಿ ಜಯ ಸಾಧಿಸಿರಲಿಲ್ಲ. ಪ್ರಸ್ತುತವಾಗಿ ನಡೆದ ಬಾರ್ಡರ್ ಗಾವಸ್ಕರ್ ಟ್ರೋಫಿಯಲ್ಲಿ ಭಾರತಕ್ಕೆ 2-1 ಸರಣಿ ಜಯ ಲಭಿಸಿತು. ಆಸಿಸ್ನಲ್ಲಿ ಟೆಸ್ಟ್ ಸರಣಿ ಗೆದ್ದ ವಿಶ್ವದ 5ನೇ ದೇಶ ಭಾರತ. ಪಂದ್ಯಶ್ರೇಷ್ಠ ಸರಣಿ ಶ್ರೇಷ್ಠ ಎರಡೂ ಚೇತೇಶ್ವರ್ ಪೂಜಾರ ಅವರಿಗೆ ದೊರೆತಿದೆ. ಇವರು 521 ರನ್ ಮತ್ತು 3 ಶತಕ ಹಾಗೂ ಗರಿಷ್ಠ 193 ರನ್ ಗಳಿಸಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಸರಣಿ ಗೆದ್ದ ಏಷ್ಯಾದ ಮೊದಲ ನಾಯಕ ಎಂಬ ಖ್ಯಾತಿಗೆ ವಿರಾಟ್ ಕೊಹ್ಲಿರವರು ಪಾತ್ರರಾಗಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಅಂದರೆ IMF ಮುಖ್ಯ ಆರ್ಥಿಕ ತಜ್ಞೆಯಾಗಿ ಆಯ್ಕೆಯಾದವರು ಯಾರು? ಉತ್ತರ ಗೀತಾ ಗೋಪಿನಾಥ್. IMF ಈ ಉನ್ನತ ಹುದ್ದೆಗೆ ಏರಿದ ಭಾರತದ ಮೊದಲ ಮಹಿಳೆ ಮತ್ತು ಈ ಹುದ್ದೆ ನಿರ್ವಹಿಸಲಿರುವ ಭಾರತದ 2ನೇ ಅರ್ಥಶಾಸ್ತ್ರಜ್ಞ ಎನ್ನುವ ಹೆಗ್ಗಳಿಕೆಗೆ ಇವರದ್ದಾಗಿದೆ. ಈ ಹುದ್ದೆಯನ್ನು ನಿರ್ವಹಿಸಿದ ಭಾರತದ ಮೊದಲ ಅರ್ಥಶಾಸ್ತ್ರಜ್ಞ
ರಘುರಾಮ್ ರಾಜನ್. ಐಎಂಎಫ್ನ ಮಾಜಿ ಮುಖ್ಯ ಆರ್ಥಿಕ ತಜ್ಞರಾಗಿದ್ದವರು ಮಾರಿಸ್ ಒಬಸಾ ಫೆರ್ಡೆ. ಐಎಂಎಫ್ನ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಐಎಂಎಫ್ನ ಕೇಂದ್ರ ಕಚೇರಿ ಇರುವುದು ವಾಷಿಂಗ್ಟನ್ ಡಿಸಿ. ಇದು ಸ್ಥಾಪನೆಯಾದ ವರ್ಷ 27 December 1945. ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 189 ರಾಷ್ಟ್ರಗಳು. ಯಾವ ದ್ವೀಪ ಸಮೂಹ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಪಬುಕ್ ಚಂಡಮಾರುತ ಎದುರಿಸಲು ಕೇಂದ್ರ ಸರ್ಕಾರವು ಆರೆಂಜ್ ಅಲರ್ಟ್ ನೀಡಿದೆ? ಉತ್ತರ, ಅಂಡಮಾನ್ ಮತ್ತು ನಿಕೋಬಾರ್. ಆರೆಂಜ್ ಅಲರ್ಟ್ ಎಂದರೆ ಹವಾಮಾನ ವೈಪರೀತ್ಯ ಉಂಟಾಗುವ ಸಾಧ್ಯತೆ ಇದೆ, ಸ್ವತ್ತು ಜೀವ ಹಾನಿ ಉಂಟಾಗಬಹುದು, ರಸ್ತೆ ಮತ್ತು ವಾಯುಮಾರ್ಗ ಸಂಚಾರ ವ್ಯವಸ್ಥೆ ಏರುಪೇರಾಗಬಹುದು, ಪರಿಸ್ಥಿತಿ ಎದುರಿಸಲು ಜನರು ಸಿದ್ಧವರಾಗಿರಬೇಕು ಎಂದರ್ಥ. ಯಾವ ರಾಜ್ಯ ಸರ್ಕಾರಕ್ಕೆ 2 ವರ್ಷಗಳವರೆಗೆ ಶೇಕಡ 1% ನೈಸರ್ಗಿಕ ವಿಕೋಪ ತೆರಿಗೆ ವಿಧಿಸಲು GST ಮಂಡಳಿಯು ಸಮಿತಿಯು ಅನುಮತಿ ನೀಡಿದೆ? ಉತ್ತರ, ಕೇರಳ. ಬಿಹಾರದ ಮುಖ್ಯಮಂತ್ರಿ ಸುಶೀಲ್ ಮೋದಿ ನೇತೃತ್ವದಲ್ಲಿನ ಸಮಿತಿಯ ಈ ನಿರ್ಧಾರ ಪ್ರಕಟಿಸಿದೆ. ಪ್ರವಾಹಕ್ಕೆ ಗುರಿಯಾಗಿ ಅಪಾರ ನಷ್ಟವನ್ನು ಕಂಡಿರುವ ಕೇರಳವು ಹಣಕಾಸು ನಷ್ಟ ಸರಿದೂಗಿಸಲು ಮತ್ತು ಪುನರ್ವಸತಿ ಯೋಜನೆಗಳನ್ನು ಜಾರಿಗೆ ತರಲು ರಾಜ್ಯದ ಒಳಗೆ ಸರಕು ಮತ್ತು ಸೇವೆಗಳ ಮೇಲೆ ಸೀಮಿತ ಅವಧಿಗೆ ಪ್ರತ್ಯೇಕ ಸೆಸ್ ವಿಧಿಸಲು ಅನುಮತಿ ನೀಡಬೇಕೆಂದು ಬೇಡಿಕೆ ಇಟ್ಟಿತ್ತು. ದೇಶದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಸಂಖ್ಯೆಯ MSME ಘಟಕಗಳನ್ನು ಹೊಂದಿದೆ? ಉತ್ತರ, ಉತ್ತರ ಪ್ರದೇಶ. ಇದು ಒಟ್ಟು 90 ಲಕ್ಷ MSME ಘಟಕಗಳನ್ನು ಹೊಂದಿದೆ. ಎರಡನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳವಿದೆ, ಅಂದರೆ 88 ಲಕ್ಷ, ಮತ್ತು 5ನೇ ಸ್ಥಾನದಲ್ಲಿ ಕರ್ನಾಟಕವಿದೆ. ಇದು ಕರ್ನಾಟಕವು ಒಟ್ಟು 38,34,000 MSME ಘಟಕಗಳನ್ನು ಹೊಂದಿದೆ. ಯಾವ 3 ದೇಶಗಳ ಮುಸ್ಲಿಮೇತರ ನಾಗರಿಕರಿಗೆ ಭಾರತದ ಪೌರತ್ವ ನೀಡಲು ಪೌರತ್ವ ತಿದ್ದುಪಡಿ ಮಸೂದೆ 2019 ಲೋಕಸಭೆಗೆ ಇತ್ತೀಚೆಗೆ ಒಪ್ಪಿಗೆ ನೀಡಿದೆ? ಉತ್ತರ, ಪಾಕಿಸ್ತಾನ, ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶಕ್ಕೆ. ಏನಿದು ಮಸೂದೆ, ಅಂದರೆ ಪೌರತ್ವ ತಿದ್ದುಪಡಿ ಮಸೂದೆ, ಇದರಲ್ಲಿ ಏನನ್ನು ಒಳಗೊಂಡಿದೆ? ಬಾಂಗ್ಲಾದೇಶ, ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶದ ಹಿಂದೂ, ಜೈನ, ಕ್ರೈಸ್ತ್, ಸಿಖ್, ಬೌದ್ಧ ಮತ್ತು ಪಾರ್ಸಿಕ್ ಸಮುದಾಯದ ಜನರಿಗೆ ಭಾರತದ ಪೌರತ್ವ ನೀಡಲು ಮಸೂದೆ ಅವಕಾಶ ಕಲ್ಪಿಸುತ್ತದೆ. ಹೀಗೆ ಪೌರತ್ವ ಪಡೆಯಲು ಇವರು 12 ವರ್ಷ ಭಾರತದಲ್ಲಿ ನೆಲೆಸಿರಬೇಕು ಎಂಬ ನಿಯಮವಿತ್ತು. ಈಗ 6 ವರ್ಷಕ್ಕೆ ಇಳಿಸಲಾಗಿದೆ. ಈ ಜನರು ಯಾವುದೇ ದಾಖಲೆಗಳನ್ನು ಹೊಂದಿರಬೇಕಾದ ಅಗತ್ಯವಿಲ್ಲ. ಈ ಮಸೂದೆಯ ಮುಖ್ಯ ಉದ್ದೇಶವೇನೆಂದರೆ ಭಾರತದ ನೆರೆಯ 3 ದೇಶಗಳಲ್ಲಿ ಕಿರುಕುಳ ಎದುರಿಸುತ್ತಿರುವ ಅಲ್ಲಿನ ಅಲ್ಪಸಂಖ್ಯಾತರಿಗೆ ನೆರವು ನೀಡುವುದು. ಮುಂದಿನ ಪ್ರಶ್ನೆ, ಬ್ರಿಸ್ಬೇನ್ ಇಂಟರ್ನ್ಯಾಷನಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನ ವಿಜೇತರು ಯಾರು? ಉತ್ತರ, ಜಪಾನಿನ ಕಿ ನಿಶಿಕೋರಿ. ನಿಶಿಕೋರಿರವರು 2-1 ಅಂತರ ಸಾಧಿಸುವುದರ ಮೂಲಕ ರಷ್ಯಾದ ಡೇನಿಯಲ್ ಮೆಡ್ವೆದೇವ್ ಅವರನ್ನು ಪರಾಜಯಗೊಳಿಸುವುದರ ಮೂಲಕ ಜಯ ತಮ್ಮದಾಗಿಸಿಕೊಂಡರು. 33ನೇ ರಾಷ್ಟ್ರೀಯ ಅಟ್ಟಾಪಟ್ಯ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದ ವಿಜೇತ ತಂಡ ಯಾವುದು? ಉತ್ತರ,
ಕರ್ನಾಟಕ ತಂಡ, ಮಹಿಳಾ ವಿಭಾಗದ ವಿಜೇತ ತಂಡ ಪುದುಚೇರಿ. ಕಾಂಗ್ರೆಸ್ನ ಮಹಿಳಾ ಘಟಕದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಮೊದಲ ತೃತೀಯ ಲಿಂಗಿ ಕಾರ್ಯಕರ್ತೆ ಯಾರು? ಉತ್ತರ, ಅಪ್ಸರಾ ರೆಡ್ಡಿ. 133 ವರ್ಷಗಳ ಇತಿಹಾಸವಿರುವ ಪಕ್ಷದಲ್ಲಿ, ಅಂದರೆ ಕಾಂಗ್ರೆಸ್ನಲ್ಲಿ, ಇದೇ ಮೊದಲ ಬಾರಿಗೆ ತೃತೀಯ ಲಿಂಗಿಯೊಬ್ಬರನ್ನು ರಾಷ್ಟ್ರಮಟ್ಟದ ಪದಾಧಿಕಾರಿಯಾಗಿ ಆಯ್ಕೆ ಮಾಡಲಾಗಿದೆ. ಅಪ್ಸರಾ ರೆಡ್ಡಿಯವರು ಪತ್ರಕರ್ತೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮೂದಿಸುವುದನ್ನು ಮರೆಯಬೇಡಿ. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.